ಇದೊಂದನ್ನು ವಾರಕ್ಕೆ ಎರಡು ಸರಿ ಹಚ್ಚಿಕೊಂಡ್ರೆ ಸಾಕು, ಬ್ಯೂಟಿ ಪಾರ್ಲರಲ್ಲಿ ಫೇಶಿಯಲ್ ಮಾಡಿದಾಗ ಮುಖ ಹೊಳೆಯುತ್ತಲ್ವ ಅದಕ್ಕಿಂತನೂ ಡಬಲ್ ಆಗಿ ಮುಖ ಹೊಳೆಯುತ್ತೆ. ಹೇಗೆ ಏನು ಅಂತ ಗೊತ್ತಾಗಬೇಕಾದ್ರೆ ಈ ವಿಡಿಯೋನ ಪೂರ್ತಿಯಾಗಿ ನೋಡಿ. ತುಂಬಾ ಕಮ್ಮಿ ಖರ್ಚಲ್ಲಿ ನಮ್ಮ ಮುಖಕ್ಕೆ ಒಳ್ಳೆ ಶೈನಿಂಗ್ ಬ್ರೈಟ್ ಆಗಿ ಸಾಫ್ಟ್ ಆಗಿ ಆಗೋ ತರ ಮಾಡಬಹುದು. हेलो नमस्कार एल्लरिगू, हेगिद्रेल्ल निम्गेल्लरिगू ओंदु आसे इद्रे ई ब्यूटी पार्लर गे होगदने इदेयल्वा, नम्म मुख तुंबाने चेन्नागि नावु फेशियल मनेयल्ले माड्कोबेकु, ब्राइट आगबेकु, वैट आगबेकु, तुंबा चंद आगबेकु अंत इद्रे नीवु नन्न ई वीडियोन पूर्तियागि नोडि. याके अंत हेळ्ता होग्तेने, तुंबा जन इदेयल्वा ननगे केळ्ता इद्रु मेडम वीडियोदल्लि निम्म मुख तुंबा बेळ्ळगे काणुत्ते, तुंबा सॉफ्ट नैस आगि काणुत्ते अंत, नीवेन क्रीम हाक्तीरा अंत एल्ल हेळ्बिट्टु. बट हेळ्बेकु नानु याव क्रीम अन्नु ಡೈಲಿ ಅಂತ ಯೂಸ್ ಮಾಡಲ್ಲ. ನೋಡಿ ಇದು ನನ್ನ ಸ್ಕಿನ್ ಇದೆಯಲ್ವಾ, ನೋಡಿ ಜಸ್ಟ್ ಒಂದು ಚೂರು ಕೂಡ ನಾನು ಮೇಕಪ್ ಮಾಡ್ಕೊಂಡಿಲ್ಲ. ನಿಮಗೆ ನಾನು ಏನು ಮಾಡ್ತಾ ಇದ್ದೆ ಅಥವಾ ಏನು ಮಾಡ್ತಾ ಇದೀನಿ ಅಂತ ಹೇಳ್ತೀನಿ. ಸ್ಕಿನ್ ಅನ್ನು ಈ ತರ ಮೇಂಟೇನ್ ಮಾಡಲಿಕ್ಕೆ ಒಂದು ಪ್ರಾಡಕ್ಟ್ ಬಗ್ಗೆ ಹೇಳಬೇಕು ನಾನು. ಆಕ್ಚುಲಿ ಆಗಿ ಹೇಳಬೇಕು ಅಂತಂದ್ರೆ ಇದು ಪ್ರಮೋಷನಲ್ ವಿಡಿಯೋನೇ, ಇಲ್ಲ ಅಂತ ನಾನು ಹೇಳಲ್ಲ. ಬಟ್ ವಿಷಯ ಏನು ಅಂತಂದ್ರೆ ನಾನು ಯೂಸ್ ಮಾಡ್ತಾ ಇರುವಂತದನ್ನೇ ನಾನು ಪ್ರಮೋಟ್ ಮಾಡ್ತಾ ಇದ್ದೇನೆ. ಇದನ್ನ ನಾನು ಯಾಕೆ ಮಾಮ ಅರ್ಥ ಹೊರತು ಅಪ್ಟೆನ್ ಫೇಸ್ ಮಾಸ್ಕ್ ಮತ್ತೆ ಇನ್ನೊಂದಿದೆ ಮಾಮಾರ್ತವರದೇ ಅಪ್ಟೆನ್ ಫೇಸ್ ವಾಶ್ ಅಂತ ಅಂದ್ಬಿಟ್ಟು ಇದೆರಡನ್ನ ಯೂಸ್ ಮಾಡ್ತಾ ಇದೀನಿ. ಇದು ಈ ಫೇಸ್ ಪ್ಯಾಕ್ ಅನ್ನು ನೀವು ಹಾಕ್ತಾ ಇದ್ದರೆ ಒಂದು ವಾರದಲ್ಲಿ ಒಂದು ಎರಡು ಸರಿ ತುಂಬ ಅಂತಂದರೆ ತುಂಬ ಸ್ಕಿನ್ ಕ್ಲಿಯರ್ ಆಗುತ್ತೆ. ನೀವು ಬ್ಯೂಟಿ ಪಾರ್ಲರಲ್ಲೆಲ್ಲ ಹೋಗಿಬಿಟ್ಟು ಯಾವ ಥರ ಅಂದರೆ ಫೇಶಿಯಲ್ ಮಾಡಿಸ್ಕೊಂತಿರಲ್ಲ ಅದಕ್ಕಿಂತ ಕೂಡ ಬೆಸ್ಟ್ ರಿಸಲ್ಟ್ ಸಿಗುತ್ತೆ. ಯಾಕೆ ಅಂತ ಹೇಳ್ತೀನಿ ನೋಡಿ. ಮಾಮಾರ್ಥ ಅವ್ರದ್ದು ಈ ಫೇಸ್ ವಾಶ್ ಇರ್ಬೋದು, ಫೇಸ್ ಮಾಸ್ಕ್ ಇರ್ಬೋದು, ಅಥವಾ ಈ ಫೇಸ್ ವಾಶ್ ಇರ್ಬೋದು, 100% ನ್ಯಾಚುರಲ್ ಪ್ರಾಡಕ್ಟಿಂದ ಮಾಡಿರುವಂಥದ್ದು. ಅರಿಶಿನ ಮತ್ತು ಕೇಸರಿ ಎಲ್ಲ ಇರುತ್ತಲ್ವ, ಆಯುರ್ವೇದಿಕ್ ಗಿಡಮೂಲಿಕೆಗಳೆಲ್ಲ ಇರುತ್ತಲ್ವ, ಅದನ್ನ ಹಾಕಿ ಮಾಡಿರುವಂಥದ್ದು. ಆಮೇಲೆ ಸ್ಕಿನ್ ಎಕ್ಸ್ಪರ್ಟ್ಗಳು ಟೆಸ್ಟ್ ಮಾಡಿ ಇದರಲ್ಲಿ ಯಾವುದು ಕೆಮಿಕಲ್ ಇಲ್ಲ ಅಂತ ಪ್ರೂವ್ ಆಗಿರುವಂಥ ಪ್ರಾಡಕ್ಟ್, 100% ನಾವು ನಂಬೋದು. ನಾನು ಯೂಸ್ ಮಾಡ್ತಾ ಇರೋದಕ್ಕೆ ನಿಮಗೆ ಹೇಳ್ತಾ ಇದ್ದೇನೆ. ಇನ್ನೊಂದು ಏನು ಅಂತಂದರೆ ಇವಾಗ ನಾನು ಯಾಕೆ ಇದನ್ನ ಹೇಳ್ತಾ ಇದ್ದೀನಿ ಅಂತಂದರೆ ನಾನು ಇದನ್ನ ಪರ್ಚೇಸ್ ಮಾಡಿರೋದು ಟ್ರೆಲ್ ಆ್ಯಪ್ ಅಂತ ಒಂದಿದೆ, ನಿಮ್ಗೆ ಗೊತ್ತಿರ್ಬೋದು. ಆನ್ಲೈನ್ ಶಾಪಿಂಗ್ ಮಾಡ್ಬೋದು, ಟ್ರೆಲ್ ಆ್ಯಪ್ ಇದೆ, ಅವ್ರದ್ದು ವೆಬ್ಸೈಟ್ ಕೂಡ ಇದೆ, ವಿಡಿಯೋ ಬೇಸ್ಡ್ ಆ್ಯಪ್ ಅದು. ಅದರಲ್ಲಿ ಇವಾಗ ಏನು ಅಂತಂದರೆ ಒಂದು 600ಕ್ಕಿಂತನೂ ಜಾಸ್ತಿ ಬ್ರ್ಯಾಂಡ್ಗಳು, ಒರಿಜಿನಲ್ ಪ್ರಾಡಕ್ಟ್ಗಳು ನಿಮಗೆ ಸಿಗುತ್ತೆ. ರೆಗ್ಯುಲರಾಗಿ ನಾನು ಅದರಲ್ಲಿ ಆರ್ಡರ್ ಮಾಡುವಂಥದ್ದು ಯಾಕಂತಂದರೆ ನಾನು ಅದನ್ನೇ ಹೇಳಿದ್ನಲ್ವ, ನಿಮಗೆ ಬೇರೆ ಎಲ್ಲಾದರೂ ಆರ್ಡರ್ ಮಾಡಿದರೆ ಒರಿಜಿನಲ್ ಬ್ರ್ಯಾಂಡ್ ಪ್ರಾಡಕ್ಟ್ ಮನೆಗೆ ಬರುತ್ತೆ ಅನ್ನುವಂತಹ ಕಾನ್ಫಿಡೆಂಟ್ ಇರಲ್ಲ. ಬಟ್ ಈ ಟ್ರೆಲ್ಲಲ್ಲಿ ಏನು ಅಂತಂದರೆ ಒರಿಜಿನಲ್ ಬ್ರ್ಯಾಂಡ್ ಪ್ರಾಡಕ್ಟ್ಗಳು ಸಿಗುತ್ತೆ. ಇನ್ನೊಂದೇನು ಅಂತಂದರೆ ಇವಾಗ ಹೇಗೂ ಈ ಮದುವೆ ಫೆಸ್ಟಿವಲ್ ಅದು ಇದು ಅಂತ ಸೀಸನ್ ಶುರುವಾಯಿತು, ಗ್ರೂಮಿಂಗ್ ಅದಿದ್ರ ಬಗ್ಗೆ ಜಾಸ್ತಿ ಕಾನ್ಸಂಟ್ರೇಷನ್ ಇವಾಗ ಮಾಡುವಂಥ ಟೈಮ್. ಸೊ ಏನಂತಂದರೆ ಅವ್ರದ್ದು ಇವಾಗ ಬ್ಯೂಟಿ ಫೆಸ್ಟಿವಲ್ ಅಂತ ಒಂದು ನಡೀತಾ ಇದೆ. ಸೊ ನೀವು ಏನು ಮಾಡ್ಬೋದು, ಒಳ್ಳೊಳ್ಳೆ ಅದಕ್ಕೆ ಏನು ಮಾಡಿದ್ದಾರೆ, ಒಳ್ಳೊಳ್ಳೆ ಆಫರ್ಗಳನ್ನು ಇಟ್ಟಿದ್ದಾರೆ. ನಿಮಗೆ ಯಾವುದೇ ಬ್ರ್ಯಾಂಡ್ ಪ್ರಾಡಕ್ಟ್ ಮೇಲೆ ಇದೆಯಲ್ಲ ಆಲ್ಮೋಸ್ಟ್ ಒಂದು 70% ತನಕ ಕೂಡ ನಿಮಗೆ ಡಿಸ್ಕೌಂಟಲ್ಲಿ ಸಿಗುತ್ತೆ, ತುಂಬ ಕಮ್ಮಿ ಪ್ರೈಸ್ಗೆ ಸಿಗ್ತಾ ಇದೆ. ಇನ್ನೊಂದೇನು ಅಂತಂದರೆ ನನಗೊಂದು ಕೂಪನ್ ಕೋಡ್ ಇದೆ, ಆ ಕೂಪನ್ ಕೋಡನ್ನು ನೀವು ಹಾಕಿ ಪರ್ಚೇಸ್ ಮಾಡಿದರೆ ಇದೆಯಲ್ವಾ ನಿಮ್ಗೆ 25% ಎಕ್ಸ್ಟ್ರಾ ಡಿಸ್ಕೌಂಟ್ ಸಿಗುತ್ತೆ. ಟ್ರೆಲ್ ಆ್ಯಪಲ್ಲಿ ಏನು ಡಿಸ್ಕೌಂಟ್ ಇದೆ ಅದಕ್ಕಿಂತ 25% ಎಕ್ಸ್ಟ್ರಾ ಡಿಸ್ಕೌಂಟು ನಾನು ಈ ವಿಡಿಯೋದಲ್ಲಿ ಹಾಕಿದ್ದೀನಲ್ವಾ, ಈ ಕೂಪನ್ ಕೋಡ್ ಹಾಕಿದರೆ ಸಿಗುತ್ತೆ. ಮಾಮಾ ಅರ್ಥ ಅಪ್ಟೆನ್ ಫೇಸ್ ವಾಶ್ ಮತ್ತು ಮಾಮಾ ಅರ್ಥ ಅಪ್ಟೆನ್ ಫೇಸ್ ಮಾಸ್ಕ್, 100% ನ್ಯಾಚುರಲ್ ಪ್ರಾಡಕ್ಟ್ ಇದು. ಇದು ಎರಡಕ್ಕೆ 710 ರುಪೀಸ್ ಆಗುತ್ತೆ. ಬಟ್ ನಾನು ಟ್ರೆಲ್ ಶಾಪಲ್ಲಿ ಆರ್ಡರ್ ಮಾಡಿರೋದಕ್ಕೆ ನನಗೆಲ್ಲ ಡಿಸ್ಕೌಂಟ್ ಹೋಗಿ 561 ರುಪೀಸ್ಗೆ ಇದು ಸಿಕ್ಕಿದೆ. ಹೇಗೆ ಪರ್ಚೇಸ್ ಮಾಡಬೇಕು ಏನು ಅಂತ ಅಂದ್ಬಿಟ್ಟು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಲಿಂಕ್ ಹಾಕಿರ್ತೀನಿ, ನೀವು ಡೈರೆಕ್ಟಾಗಿ ಆ ಲಿಂಕನ್ನು ಓಪನ್ ಮಾಡಿ ಪರ್ಚೇಸ್ ಮಾಡ್ಬೋದು. ಇನ್ನೊಂದಿದೆ, ನೀವು ಟ್ರೆಲ್ ಆ್ಯಪನ್ನು ಡೌನ್ಲೋಡ್ ಮಾಡಿದರೆ ನಿಮಗೆ ಟ್ರೆಲ್ ಕ್ಯಾಶ್ ಅಂತ ಸಿಗುತ್ತೆ. ಅಂದರೆ ನೀವು ಡೌನ್ಲೋಡ್ ಮಾಡಿ ನಿಮ್ಮ ಫ್ರೆಂಡ್ಸ್ಗೆಲ್ಲ ನೀವು ಅದನ್ನ ರೆಫರ್ ಮಾಡಿದರೆ ನಿಮಗೆ ಟ್ರೆಲ್ ಕ್ಯಾಶ್ ಸಿಗುತ್ತೆ. ಒಂದು ಟ್ರೆಲ್ ಕ್ಯಾಶ್ ಏನಾದರೂ ಬಂತು ಅಂತಂದರೆ ಅದು 1 ರೂಪಾಯಿ ಅಂತ ಅರ್ಥ. ಸೊ ನಿಮಗೆ ಬೇರೆಯವರಿಗೆ ರೆಫರ್ ಮಾಡ್ತಾ, ನೀವು ಶಾಪಿಂಗ್ ಮಾಡ್ತಾ, ಡೌನ್ಲೋಡ್ ಮಾಡ್ತಾ ಈ ಥರ ಟ್ರೆಲ್ ಕ್ಯಾಶ್ ಬಂದರೆ ಆ ಟ್ರೆಲ್ ಕ್ಯಾಶಲ್ಲೇ ಇದೆಯಲ್ವ, ನೀವು ಇದರಲ್ಲಿ ಪರ್ಚೇಸ್ ಮಾಡ್ಬೋದು. ಸೊ ಆ ಥರ ಫೆಸಿಲಿಟಿ ಕೂಡ ಇದೆ. ಇವಾಗ ಇದನ್ನ ನಾನು ಹೇಗೆ ಯೂಸ್ ಮಾಡ್ತಾ ಇದ್ದೇನೆ ಅಥವಾ ಯಾವ ಥರ ನಾವು ಫೇಸ್ ಪ್ಯಾಕ್ ಫೇಸ್ ವಾಶ್ ಮಾಡಿಕೊಂಡು ಹೇಗೆ ಅಪ್ಲೈ ಮಾಡಬೇಕು ಅನ್ನೋದನ್ನು ಹೇಳ್ತಾ ಇದ್ದೇನೆ. ವಿಡಿಯೋನ ಪೂರ್ತಿಯಾಗಿ ನೋಡಿ, ನಿಮಗೆ ಕ್ಲಿಯರ್ ಆಗಿ ಗೊತ್ತಾಗುತ್ತೆ. ನನ್ನದು ಸ್ಕಿನ್ ಇವಾಗ ನೋಡಿ ನೀವು, ಅದಾದ ನಂತರ ನಾನು ಇದನ್ನೆಲ್ಲ ಅಪ್ಲೈ ಮಾಡಿ ಆಮೇಲೆ ತೋರಿಸ್ತೀನಿ, ಅವಾಗ ನಿಮಗೆ ಕ್ಲಿಯರ್ ಆಗಿ ಡಿಫ್ರೆನ್ಸ್ ಗೊತ್ತಾಗುತ್ತೆ.
ಇನ್ನೊಂದಿದ್ರ ಸ್ಪೆಷಾಲಿಟಿ ಏನು ನಾನು ಹೇಳಲೇಬೇಕು ಅಂತಂದರೆ ಇದನ್ನ ಇದೆಯಲ್ವಾ ಯಾವ ಥರದ ಸ್ಕಿನ್ ಟೈಪ್ ಇದ್ದರೂ ಕೂಡ ಹಾಕಬಹುದು ಇರಿಟೇಷನ್ ಆಗಲ್ಲ ಇದು ಎಲ್ಲ ಥರದ ಸ್ಕಿನ್ ಟೈಪ್ ಇರುವವರಿಗೆ ಅಂತಂದೇ ಅಂತನೇ ಮಾಡಿರುವಂಥದ್ದು ಕೆಲವರಿಗೆ ಬೇರೆ ಬೇರೆ ಥರದ ಸ್ಕಿನ್ ಇರುತ್ತೆ ಅಂದರೆ ಡ್ರೈ ಸ್ಕಿನ್ ಆಯಿಲ್ ಸ್ಕಿನ್ ಅಂತ ಅಂದ್ಬಿಟ್ಟು ಅವರಿಗೆ ಕೆಲವೊಂದು ಪ್ರಾಡಕ್ಟ್ ಹಾಕಿದರೆ ಆಗಲ್ಲ ಇದು ಆ ಥರ ಅಲ್ಲ ಎಲ್ಲ ಥರದ ಸ್ಕಿನ್ ಅಂದರೆ ಸೆನ್ಸಿಟಿವ್ ಸ್ಕಿನ್ ಇದ್ದರೂ ಕೂಡ ಇದನ್ನ ಯೂಸ್ ಮಾಡ್ಬೋದು ಇದೆರಡು ಪ್ರಾಡಕ್ಟನ್ನು ಕೂಡ ಅಷ್ಟೇ ನಾವು ಇದನ್ನ ಹೇಗೆ ಅಪ್ಲೈ ಮಾಡ್ಬೋದು ಹೇಗೆ ರಿಸಲ್ಟ್ ಬರುತ್ತೆ ಅಂತ ನೋಡೋಣ ಮೊದಲು ಇದೆಯಲ್ವಾ ಈ ಫೇಸ್ ವಾಶ್ ಇದೆಯಲ್ವಾ ಅದನ್ನ ನಾವು ಅಂದರೆ ಫೇಸ್ ವಾಶ್ನಿಂದ ಮುಖನ ಚಂದ ಮಾಡಿ ಕ್ಲೀನ್ ಮಾಡ್ಕೋಬೇಕು ಸ್ವಲ್ಪ ಉಗುರು ಬೆಚ್ಚಗಿನ ನೀರಲ್ಲಿ ನೋಡಿ ಈ ಥರ ಬರುತ್ತೆ ಇದು ಜಸ್ಟ್ ಒಂಚೂರೇ ಚೂರು ತಗೊಂಡು ಕೈಗೆ ಈ ಥರ ನೀಟಾಗಿ ಎಲ್ಲ ಕಡೆ ಅಪ್ಲೈ ಮಾಡ್ಕೋಬೇಕು ಈ ಥರ ಕಣ್ಣಿಗೆ ಕೇರ್ಫುಲ್ ಕುತ್ತಿಗೆಗೆಲ್ಲ ಈ ಥರ ಅಪ್ಲೈ ಮಾಡ್ತಾ ಇದ್ದೇನೆ ಈಗ ಸ್ವಲ್ಪ ನೀರು ಹಾಕಿ ತಿಕ್ಕಿ ತಿಕ್ಕಿ ನಾವಿದನ್ನ ಅಂದರೆ ತುಂಬ ತಿಕ್ಕೋದಲ್ಲ ಸಾಫ್ಟಾಗಿ ತಿಕ್ಕಿಬಿಟ್ಟು ತೊಳಿಬೇಕು ನೋಡಿ ಒಂದೇ ವಾಶಿಗೆ ನಿಮಗೆ ಡಿಫ್ರೆನ್ಸ್ ಗೊತ್ತಾಗುತ್ತೆ ಫುಲ್ಲು ಸಾಫ್ಟ್ ಆದಾಗ ಅನಿಸುತ್ತೆ ನೀಟಾಗಿ ಕ್ಲೀನ್ ಆಗುತ್ತೆ ಮುಖ ಮುಖನ ಕ್ಲೀನಾಗಿ ವಾಶ್ ಮಾಡಿದ್ದಾದ ನಂತರ ಅವರದೇ ಮಾಮಾ ಅರ್ಥವ್ರದ್ದೇ ಅಪ್ಟನ್ ಫೇಸ್ ಮಾಸ್ಕ್ ಅಂತ ಇದೆ ಇದನ್ನ ನಾವು ಅಪ್ಲೈ ಮಾಡಿ ಒಂದು ಸ್ವಲ್ಪ ಹೊತ್ತು ಬಿಟ್ಟು ಒಂಚೂರು ಉಗುರು ಬೆಚ್ಚಗಿನ ನೀರಲ್ಲಿ ತೊಳಿಬೇಕು ಇವಾಗ ಇದನ್ನ ಹೇಗೆ ಅಪ್ಲೈ ಮಾಡಿ ಇದರ ಅಪ್ಲೈ ಅಂದರೆ ಈ ಯಾವ ಥರ ರಿಸಲ್ಟ್ ಸಿಗುತ್ತೆ ಅಂತ ಹೇಳ್ತೀನಿ ಈ ಥರ ಚಂದದ ಡಬ್ಬದಲ್ಲಿ ಬರುತ್ತೆ ಇದನ್ನ ಓಪನ್ ಮಾಡ್ಕೋಬಹುದು ಮತ್ತೊಂದು ಸೇಲ್ ಆಗಿರುತ್ತೆ ನೋಡಿ ಈ ಥರ ಇರುತ್ತೆ ಇದರ ಡಬ್ಬ ಓಪನ್ ಮಾಡಿದಾಗೆ ಒಳ್ಳೆ ಪರಿಮಳ ಬರ್ತಾ ಇದೆ ನಿಮಗೆ ಆಹಾರ ಅರಶಿನ ಮತ್ತು ಕೇಸರಿದು ನೋಡಲ್ಲಿ ನೋಡಿ ಇಲ್ಲಿ ಈ ಥರ ಒಂದು ಸಿಗುತ್ತೆ ನಮಗೆ ಫೇಸ್ ಮಾಸ್ಕ್ ಅಪ್ಲೈ ಮಾಡ್ಕೊಳ್ಳೋದಕ್ಕೆ ನೀವು ಬೇಡ ಅಂತಂದರೆ ಕೈಯಲ್ಲಿ ಬೇಕಾದ್ರೂ ಯೂಸ್ ಮಾಡ್ಬೋದು ನಾನು ಕೈಯನ್ನು ಯೂಸ್ ಮಾಡೇ ಮಾಡ್ತಾ ಇದ್ದೇನೆ ಇದನ್ನ ಇವಾಗ ಯಾವ ಥರ ಅಪ್ಲೈ ಮಾಡ್ಕೋಬಹುದು ಅಂತ ಹೇಳ್ತೀನಿ ಕೈಯಿಂದ ಇದೆಯಲ್ವಾ ಸ್ವಲ್ಪ ಈ ಥರ ತಗೊಂಡು ಮಾಸ್ಕ್ ಥರ ಕಂಪ್ಲೀಟಾಗಿ ಒಂದು ಲೇಯರ್ ಹಚ್ಕೊಂತ ಬರಬೇಕು ತುಂಬ ಚಂದ ಆಗುತ್ತೆ ಅಪ್ಲೈ ಮಾಡಲಿಕ್ಕೆ ಯಾಕಂತಂದರೆ ತುಂಬ ನೈಸ್ ಥರ ಇದೆ ಮತ್ತು ಏನು ಇರಿಟೇಷನ್ ಅಂತ ಅನಿಸಲ್ಲ ನಿಮಗೆ ನ್ಯಾಚುರಲ್ ಇಂಗ್ರೀಡಿಯೆಂಟ್ಸ್ ಹಾಕಿರೋದ್ರಿಂದ ಸ್ಕಿನ್ನಿಗೆ ಇರಿಟೇಷನ್ ಇಲ್ಲ ಪೂರ್ತಿಯಾಗಿ ಕುತ್ತಿಗೆ ಮತ್ತು ಮುಖದ ಭಾಗಕ್ಕೆ ಈ ಥರ ಹಚ್ಕೊಳ್ಳಿ ಇದನ್ನ ಇವಾಗ ಒಂದು 10 ರಿಂದ 15 ನಿಮಿಷ ನಾವು ಬಿಟ್ಟು ತೊಳ್ಕೋಬೇಕು ಬಿಸಿನೀರಲ್ಲಿ ಸ್ವಲ್ಪ ಉಜ್ಜಿ ಉಜ್ಜಿ ತೊಳ್ಕೋಬೇಕು ಒಂದು 10 ರಿಂದ 15 ನಿಮಿಷ ಆಗಲಿ ಹಚ್ಚಿ 10 ನಿಮಿಷ ಆಗಿದೆ ಚೆನ್ನಾಗಿ ಒಣಗಿದೆ ಇವಾಗ ಉಗುರು ಬೆಚ್ಚಗಿನ ನೀರಲ್ಲಿ ಮುಖನ ನೀಟಾಗಿ ತೊಳ್ಕೊತೇನೆ ನೋಡಿ ಚಂದ ಮಾಡಿ ವಾಶ್ ಮಾಡ್ಕೊಂಡು ಬಂದಿದ್ದೇನೆ ಬೇರೆ ಏನು ಕ್ರೀಮ್ ಹಾಕಿಲ್ಲ ನಾನು ಹೇಳಿದ್ದೀನಲ್ವಾ ಮೇಕಪ್ ಎಲ್ಲ ಏನು ಮಾಡಲ್ಲ ಅಂತ ನೋಡಿ ಬಟ್ ಸ್ಕಿನ್ ಹೇಗಾಗಿದೆ ನೋಡಿ ಆವಾಗಕ್ಕೂ ಇವಾಗಕ್ಕೂ ಡಿಫ್ರೆನ್ಸ್ ನೋಡಿ ವಾರದಲ್ಲಿ ನೀವು ಒಂದೆರಡು ಸರಿ ಈ ಥರ ಮಾಡಿದರೆ ಅದ್ಭುತ ಅನ್ನುವಂಥ ರಿಸಲ್ಟ್ ಸಿಗುತ್ತೆ ನಿಮಗೆ ನನಗೆ ಖುಷಿಯಾಗ್ತಾ ಇದೆ ಮುಟ್ಕೊಳ್ಳೋಕ್ಕೆ ಅಷ್ಟು ಸಾಫ್ಟ್ ಸಾಫ್ಟ್ ಅನ್ನಿಸ್ತಾ ಇದೆ ಸೊ ನಿಮಗೆ ಈ ಪ್ರಾಡಕ್ಟ್ ಇಷ್ಟ ಆದರೆ ಮಿಸ್ ಮಾಡದೆ ನೀವು ಇದನ್ನ ಬೈ ಮಾಡಿ ಎಲ್ಲ ಡೀಟೇಲ್ಸ್ ನಾನು ನಿಮಗೆ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಹಾಕಿರ್ತೀನಿ ಹಾಗೆಯೇ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಬೇರೆಯವರಿಗೆ ಕೂಡ ಶೇರ್ ಮಾಡಿ ಥ್ಯಾಂಕ್ಸ್ ಎಲ್ರಿಗೂ